ಹಾಯ್ ಮದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಿಮಗೆ ನಾನು ಇವತ್ತೊಂದು ಅಭಿನಯ ಗೀತೆಯನ್ನು ಹೇಳಿಕೊಡ್ತೀನಿ. ನೀವು ಕೂಡ ನನ್ನ ಜೊತೆ ಮಾಡಿ ಹೇಳ್ತೀರಲ್ವಾ? ರೆಡಿ? ಒಂದು ದಿನ ಪೆದ್ದನ ಹೆಂಡತಿಲ್ಲಾಡು ಮಾಡಿದ್ಲು. ಹೇಳಿರೋಣ. ಒಂದು ದಿನ ಪೆದ್ದನ ಹೆಂಡತಿಲ್ಲಾಡು ಮಾಡಿದ್ಲು, ಯಾರು ನೋಡಬಾರದೆಂದು ಡೆಬ್ಬಿಯಲ್ಲಿಟ್ಟಿದ್ಲು, ಯಾರು ನೋಡಬಾರದೆಂದು ಡೆಬ್ಬಿಯಲ್ಲಿಟ್ಟಿದ್ಲು. ಅಲ್ಲಿಂದ ಬಂದ ಪೆದ್ದ ಬಗ್ಗಿ ನೋಡಿದ. ಇಲ್ಲಿಂದ ಬಂದ ಪೆದ್ದ ಬಗ್ಗಿ ನೋಡಿದ. ಚೆಂಡು 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 ಎಂದು ಆಟ ಆಡಿದ, ಚೆಂಡು 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 ಎಂದು ಆಟ ಆಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೊಡ್ಬೆಳೆ ಮಾಡಿದ್ಲು, ಒಂದು ದಿನ ಪೆದ್ದನ ಹೆಂಡತಿ ಕೊಡ್ಬೆಳೆ ಮಾಡಿದ್ಲು, ಯಾರು ನೋಡಬಾರದೆಂದು ಡೆಬ್ಬಿಯಲ್ಲಿಟ್ಟಿದ್ಲು, ಯಾರು ನೋಡಬಾರದೆಂದು ಡೆಬ್ಬಿಯಲ್ಲಿಟ್ಟಿದ್ಲು. ಇಲ್ಲಿಂದ ಬಂದ ಪೆದ್ದ ಬಗ್ಗಿ ನೋಡಿದ. ಬಳೆ 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 ಎಂದು ಕೈಗೆ ಹಾಕೊಂಡ, ಬಳೆ 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 ಎಂದು ಕೈಗೆ ಹಾಕೊಂಡ. ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಕಾಗುಣಿತಾಕ್ಷರಗಳನ್ನು ಕಲಿಯೋಣ. ಈಗ ಮೇಡಮ್ ಹಾಡು ಹೇಳ್ಕೊಟ್ರಪ್ಪ, ಅದನ್ನು ನೀವು ಕೂಡ ಮನೆಯಲ್ಲಿ ಹೇಳಬೇಕು ಮತ್ತು ಅಭಿನಯವನ್ನು ಮಾಡಬೇಕು. ಓಕೆ, ಈಗ ನಾವು ಕಾಗುಣಿತಾಕ್ಷರಗಳನ್ನು ಕಲಿಯೋಣ. ಎಲ್ಲಿವರೆಗೂ ಕಲ್ತಿದ್ದೀರಾ ನೀವು ಕಾಗುಣಿತಾಕ್ಷರಗಳನ್ನು? ಹೇಳಿ ನೋಡೋಣ. ಝವರೆಗೂ ಕಲ್ತಿದ್ದಿಲ್ವಾ? ಚ ಛ ಜ ಝವರೆಗೂ ಕಲ್ತಿದ್ದಿಲ್ವಾ? ಇವತ್ತಿನ ತರಗತಿಯಲ್ಲಿ ಟ ಅಕ್ಷರದ ಕಾಗುಣಿತಗಳನ್ನು ಕಲಿಯೋಣ. ಓಕೆ, ಹಾಗಾದ್ರೆ ಅಕ್ಷರ ಟ. ಟ ತಲೆಗೆಟ್ಟು ಟ, ಟ ತಲೆಗೆಟ್ಟು ಟ. ಇದು ಟ ತಲೆಗಟ್ಟಿ ನಿಲಿ ಟ. ಹೇಳಿ ನೋಡೋಣ. ಟ ತಲೆಗಟ್ಟಿ ನಿಲಿ ಟ. ಟ ಉಸು ಟಿ, ಟ ಉಸು ಟಿ. ಟ ಉಸಿನ ದೀರ್ಘ ಟಿ. ಹೇಳಿ, ಟ ಉಸಿನ ದೀರ್ಘ ಟಿ. ಟ ಪೊಂಬೋಟು, ಕೇಳಿದೆ ಮಕ್ಕಳಲ್ಲಿ ಒಂಬಿದೆಯಲ್ವಾ? ಟ ಪೊಂಬೋಟು, ಟ ಕೊಂಬಿನಿಳಿ ಟೂ, ಟ ಕೊಂಬಿನಿಳಿ ಟೂ. ಟಾಕಿ ಬಟ್ಟು ಸುಳಿ ಇಟ್ಟರು, ಟಾಕಿ ಅಂದ್ರೆ ಬಟ್ಟರು ಸುಳಿ ಇದೆಯಲ್ವಾ, ಟಾಕಿ ಬಟ್ಟರು ಸುಳಿ ಇಟ್ಟರು. ಟ ಏತ್ ವಾಟೆ, ಟಾಕಿ ಏನಿದೆ ಏತ್ ವೈದ್ಯಲ್ವಾ, ಟ ಏತ್ ವಾಟೆ. ಟ ಏತ್ ಬಂದಿರ್ಗ ಟೇ, ಟ ಏತ್ ಬಂದಿರ್ಗ ಟೇ. ಟ ಐತ್ವಾ ಟೈ, ಟ ಐತ್ವಾ ಟೈ. ಟ ಓತ್ವಾ ಟೋ, ಟ ಓತ್ವಾ ಟೋ. ಟ ಓತ್ವನ್ ದೀರ್ಘ ಟೋ, ಟ ಓತ್ವನ್ ದೀರ್ಘ ಟೋ. ಟ ಔತ್ವಾ ಟೌ, ಟ ಔತ್ವಾ ಟೌ. ಟಾಕೆ ಅನುಸ್ವಾರ ಟೌ, ಟಾಕೆ ಏನಿದೆ ಅನುಸ್ವಾರ ಇದೆಯಲ್ವಾ, ಟಾಕೆ ಅನುಸ್ವಾರ ಟಫ್. ಟಾಕೆ ವಿಸರ್ಗ ಟಹ, ಟಾಕೆ ವಿಸರ್ಗ ಟಹ. ಓಕೆ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ನೀವು ಕೂಡ ನನ್ನ ಜೊತೆ ಹೇಳ್ತಾ ಬರ್ರಿ. ಓಕೆ, ಹೇಳಿ. ಟ ತಲೆಗಟ್ಟು ಟ, ಟ ತಲೆಗಟ್ಟು ಟ. ಟ ತಲೆಗಟ್ಟಿ ನಿಳಿ ಟ, ಟ ತಲೆಗಟ್ಟಿ ನಿಳಿ ಟ. ಸೂಟಿ, ಟಾಗು ಸೂಟಿ. ಟಾಗು ಸಿಂದಿರ್ಗ ಟಿ, ಟ
ಗುಡಿಸಿ ದೀರ್ಘ ಟಿ. ಟಾಕೊಂಬು ಟು, ಟಾಕೊಂಬು ಟು, ಟಾಕೊಂಬಿನಿಲಿ ಟೂ, ಟಾಕೊಂಬಿನಿಲಿ ಟೂ. ತಾಕೆ ಬಟ್ರು ಸುಳಿ ಇಟ್ರು, ತಾಕೆ ಬಟ್ರು ಸುಳಿ ಇಟ್ರು. ಟಾ ಏತ್ ಬಾಟೆ, ಟಾ ಏತ್ ಬಾಟೆ, ಟಾ ಏತ್ ಬಂದಿರ್ಗ ಟೇ, ಟಾ ಏತ್ ಬಂದಿರ್ಗ ಟೇ. ಟಾ ಐತ್ವಾ ಟೈ, ಟಾ ಐತ್ವಾ ಟೈ. ಟಾ ಓತ್ವಾ ಟೋ, ಟಾ ಓತ್ವಾ ಟೋ, ಟಾ ಓತ್ ಬಂದಿರ್ಗ ಟೋ, ಟಾ ಓತ್ ಬಂದಿರ್ಗ ಟೋ. ಟಾ ಔತ್ವಾ ಟೌ, ಟಾ ಔತ್ವಾ ಟೌ. ಟಾಕಿ ಅನುಸ್ವಾರ ಟಂ, ಟಾಕಿ ಅನುಸ್ವಾರ ಟಂ. ಟಾಕಿ ವಿಸರ್ಗ ಟಹ, ಟಾಕಿ ವಿಸರ್ಗ ಟಹ. ಸರಿ ಮಕ್ಕಳೇ, ಈಗ ಈ ಕಾಗುಣಿತಾಕ್ಷರಗಳಲ್ಲಿ ಬರುವ ಪದಗಳನ್ನು ನಾವು ಕಲಿಯೋಣ. ಓಕೆ, ಟ ಏನಿದೆ? ಟಲ್ಲಿ ಬಿಟ್ಟು ತಾ ಇದಲ್ವಾ, ಟಾದಲ್ಲಿ ಪದ ಬರುತ್ತೆ ನೋಡೋಣ. ಟ ಟ ಟಗರು, ಟ ಗ ರು ಟಗರು, ಟ ಟಗರು ಹೇಳಿ, ಟ ಟಗರು. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ? ಟ ತಲ ಗಟ್ಟಿ ನಿಲಿ, ಟ ಇದೆಯಲ್ಲ, ಟ ತಲ ಗಟ್ಟಿ ನಿಲಿ, ಟ ಮಾಗುಸು ಮಿ. ಏನಾಯ್ತು? ಟಾಮಿ. ಏನಾಯ್ತು ಹೇಳಿ? ಟಾಮಿ. ಟ ತಲ ಗಟ್ಟಿ ನಿಲಿ, ಟ ಮಾಗುಸು ಮಿ, ಟಾಮಿ. ಟ ತಲ ಗಟ್ಟಿ ನಿಲಿ, ಟಿ ಅಂತ ಆದ್ಮೇಲೆ ಏನಿದೆ? ಟ ಗುಡ್ಸು ಟಿ. ಟಿಲಿ ಯಾವ ಪದ ಬರುತ್ತೆ ಹಾಗಾದ್ರೆ? ಟಿಕೆಟ್. ನೀವು ಬಸ್ಸಲ್ಲಿ ಹೋದಾಗ ಕಂಡಕ್ಟರ್ ಕೊಡ್ತಾರಲ್ವ ನಿಮಗೆ ದುಡ್ಡು, ಕೊಟ್ಮೇಲೆ ಏನು ಕೊಡ್ತಾರೆ? ಟಿಕೆಟ್ ಕೊಡ್ತಾರಲ್ವ, ಟಿಕೆಟ್. ಟಗ್ಸು ಟಿ. ಕಾಯಿ ಬಂದಿರ್ಗ ಕೆ, ಅರ್ಧ ಟಾಬು ಟಿಕೆಟ್ ಹೇಳಿ, ಟಿಕೆಟ್ ಟಿಕೆಟ್. ನೆಕ್ಸ್ಟ್ ಟಿ ಟಗ್ಸು ಟಿ ಅಂದರೆ ಯಾವ ಅಕ್ಷರ ಇದೆ? ಟಗ್ಸಿದ್ದಿರ್ಗ ಟಿ, ಟಗ್ಸಿದ್ದಿರ್ಗ ಟಿ. ಟಿ ಪಾತಲ ಗಟ್ಟಿ ನಿಲಿ, ಪಾಗುಸು ಇ. ಟಿಪಾಯಿ. ಏನಾಯ್ತು? ಟಿಪಾಯಿ. ಟಿ ಪಾ ಇ ಟಿಪಾಯಿ. ಏನಂತ ಹೇಳಿ? ಟಿಪಾಯಿ. ತಾಗುಸಿದ್ರು ಗಟ್ಟಿ ಅಂದರೆ ಟಾಕೊಂಬು ಟು ಇದೆಯಲ್ವಾ. ಲಾಯ್ ಎತ್ ಬಂದಿರ್ಗ ಲೇ, ಟಾಕೊಂಬು ಟು. ಏನಾಯ್ತು? ಲೇ ಟು. ಲಾಯ್ ಬಂದಿರ್ಗ ಲೇ, ಟಾಕೊಂಬು ಟು. ಲೇ ಟು ಟಾಕೊಂಬು ಟು ಅಂದ್ರೆ ಏನ್ ಬರುತ್ತೆ? ಏನಿದೆ ಇಲ್ಲಿ ಹೇಳಿ? ಟಾಕೊಂಬಿನಿಲಿ ಟೂ ಅಕ್ಷರವಾಯ್ದು. ಹಾಗಾದ್ರೆ ಟಾಕೊಂಬಿನಿಲಿ ಟೂ ದಲ್ಲಿ ಏನ್ ಬರುತ್ತೆ? ಟೂರ್. ಟೂರ್ ಗೊತ್ತಾ ನಿಮಗೆ? ಮ್ಯಾಮೆಲ್ಲ ಹೋದ ವರ್ಷ ನಿಮ್ಮ ಎಲ್ ಕೆ ಜಿ ಮಕ್ಕಳನ್ನ ಹೋದ ವರ್ಷ ಟೂರ್ ಕರ್ಕೊಂಡೋಗಿದ್ರು ಗೊತ್ತಾ? ಜೊತೆಗೆ ಅಪ್ಪ ಅಮ್ಮ ಇದ್ರು ಕೂಡ ಹೋಗಿದ್ರಲ್ವಾ? ಟೂರ್ ಹೇಳಿ. ಟಾಕೊಂಬಿ ನಿಳಿ ಟೂ, ಅರ್ಧ ರ ಟೂರ್ ಹೇಳಿ. ಟೂರ್ ಟಾಕೊಂಬಿ ನಿಳಿ ಟೂ ರ ಟೂರ್. ಟಾಕೊಂಬಿ ನಿಳಿ ಟೂ ಅಂದ ಯಾವ ಅಕ್ಷರ ಇದೆ? ಟಾಕೆ ಬಂತು ಸುಳಿ ಇದೆಯಲ್ವಾ, ಅದು ಪದಗಳು ಇಲ್ಲ. ಈಗ ಟ ಏತ್ವಾ ಟೆ. ಟು ಸುರಿ ಅಂದ್ಮೇಲೆ ಏನ್ ಬರುತ್ತೆ? ಟ ಏತ್ವಾ ಟೆ. ಟೆಲಿಫೋನ್. ಟೆಲಿಫೋನ್ ಟೆಲಿಫೋನ್ ನೋಡಿದ್ದೀರಲ್ವ ನೀವು? ಟೆಲಿಫೋನ್ ನೋಡಿದ್ದಿರಲ್ಲ, ಫೋನ್ ಅದು ಟೆಲಿಫೋನ್. ಈ ಫೋನ್ ಅಂದ್ರೆ ಮೊಬೈಲ್ ಅಲ್ಲ, ಈಗ ಮನೆಯಲ್ಲಿ ರಿಂಗ್ ಆಗುತ್ತೆ ನೋಡಿ, ಕಿವಿಯಲ್ಲಿ ಹಿಂಗೆ ಹಿಡ್ಕೊಂಡು ಮಾತಾಡುತ್ತಲ್ಲ, ಅದು ಟೆಲಿಫೋನ್. ಟಾಯೆ ಲಾಂಗು ಸುಲಿ, ಪಾವತ್ ಬಂದಿರ್ಗ ಪೋ ಅರ್ಧ ನಾ.
ಗ ಟೆ ಏನಿದೇಳಿ ಟ ಎತ್ ಬಂದಿರ್ಗ ಟೆ ಟ ಎತ್ ಬಂದಿರ್ಗ ಟೆ ಬ ಲ ಅರ್ಧ ಲ ಟೇಬಲ್ ಹೇಳಿ ಟೇಬಲ್ ಟೇಬಲ್ ಟ ಎತ್ ಬಂದಿರ್ಗ ಟೆ ಬ ಲ ಟೇಬಲ್ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪದ ಬರುತ್ತೆ ಟ ಎತ್ ಬಂದಿರ್ಗ ಟೆ ಪಾಕೊಂಬು ಪೂ ಏನಾಯ್ತು ಟೇಪು ಜುಟ್ಟು ಕಟ್ಕೊಂತಿರಲ್ವ ನೀವು ಹೂ ಹಾಕಿ ಅದು ಟೇಪು ಟಾಯ್ ತಂದಿರ್ಗ ಟೆ ಪಾಕೊಂಬು ಪೂ ಟೇಪು ಟಾಯ್ ತಂದಿರ್ಗ ಟೆ ಅಂದ್ರೆ ಯಾವ ಅಕ್ಷರ ಇದೆ ಇಲ್ಲಿ ಟ ಐತ್ವಾ ಟೈ ಯಾವ ಅಕ್ಷರ ಇದೆ ಟ ಐತ್ವಾ ಟೈ ಟ ಐತ್ವಾ ಟೈ ಅಲ್ಲಿ ಯಾವಾಗ ಬರುತ್ತೆ ಪದ ಟೈರು ಟೈರು ನೋಡಿದ್ದೀರಾ ಬಸ್ಗಳಲ್ಲೆಲ್ಲ ಇರುತ್ತೆ ನೋಡಿ ಕೆಳಗಡೆ ಗಾಲಿ ತಿರುಗುತ್ತಲ್ವ ಅದು ಅದಕ್ಕೆ ಟೈರು ಅಂತಾರೆ ಅಂತಾರೆ ಟೈರು ಗಾಲಿ ಟೈರು ಟೈ ರಾಕೊಂಬು ರು ಟೈರು ಟೈ ರಾಕೊಂಬು ರು ಟೈರು ಟೈ ಅಂದ್ಮೇಲೆ ಟಾ ಓದ್ವಾ ಟೋ ಆಪ್ಷನ್ ಇದೆ ಟಾ ಓದ್ವಾ ಟೋ ಟೋ ನಾ ಪ ಟೋ ನಾ ಪ ಏನಾಯ್ತು ಹೇಳಿ ಟೋ ನಾ ಪ ಟೋ ನಾ ಪ ನೆಕ್ಸ್ಟ್ ನಾವು ಅಥವಾ ಟೋ ಅಂದ್ಮೇಲೆ ಯಾವ ಅಕ್ಷರ ಇದೆ ಟಾ ಒತ್ತಂದಿರ್ಗ ಟೋ ಹೇಳಿ ಟಾ ಒತ್ತಂದಿರ್ಗ ಟೋ ಟಾ ಒತ್ತಂದಿರ್ಗ ಟೋ ಪ ಮುಸು ಪಿ ಟೋ ಪಿ ಟೋ ಪಿ ಟೋಪಿ ಏನಾಯ್ತು ಹೇಳಿ ಟೋಪಿ ಟೋಪಿ ಏನ್ ಮಾಡ್ತಾರೆ ಎಲ್ಲ ಹಾಕೊಂತಾರೆ ಟೋಪಿನ ತಲೆ ಹಾಕೊಂತಾರಲ್ವಾ ಹೌದು ತಾನೆ ಮಕ್ಕಳು ಹಾಕೊಂತಾರೆ ಆಮೇಲೆ ದೊಡ್ಡವರು ಕೂಡ ಚಳಿ ಇದ್ದಾಗೆ ಹಾಕೊಂತಾರಲ್ವ ಟೋಪಿನ ಟಾವು ತಂದಿದ್ದ ಟೋ ಪಾ ಬಿಡಿಸು ಪಿ ಟೋಪಿ ಟಾವು ತಂದಿದ್ದ ಟೋ ಮೇಲೆ ಏನ್ ಬರುತ್ತೆ ಸ್ವಾರ ಟಮ್ ಟಾಕಿ ಅನುಸ್ವಾರ ಟಮ್ ಟಾಕಿ ಅನುಸ್ವಾರ ಟಮ್ ಕ ಟಂಕ ಟಾಕಿ ಅನುಸ್ವಾರ ಟಮ್ ಕ ಟಂಕ ಇಷ್ಟು ಪದಗಳು ಟಾದಲ್ಲಿ ಬರ್ತವು ನೋಡಿ ಮಕ್ಕಳೇ ಇವುಗಳನ್ನು ನೀವು ಓದ್ಬಿಟ್ಟು ಮತ್ತೆ ಅಕ್ಷರಗಳನ್ನು ನೆನ್ಪಿಟ್ಟುಕೊಳ್ಬೇಕು ಯಾವ ಅಕ್ಷರ ಇದ್ಯಾವ ಅಕ್ಷರ ಇದ್ಯಾವ ಅಕ್ಷರ ಇದ್ಯಾವ ಅಕ್ಷರ ಮಧ್ಯದಲ್ಲಿ ಯಾವುದೇ ಅಕ್ಷರ ಕೇಳಿದ್ರು ಆ ಅಕ್ಷರಗಳನ್ನು ನೀವು ಐಡೆಂಟಿಫೈ ಮಾಡಕ್ಕೆ ಬರಬೇಕು ನಿಮಗೆ ಆ ರೀತಿ ನೀವು ಪರ್ಫೆಕ್ಟ್ ಆಗಿ ಕಾಗುಣಿತಾಕ್ಷರಗಳನ್ನು ಕಲಿಬೇಕು ನೀವು ಕಾಗುಣಿತಾಕ್ಷರಗಳನ್ನು ಎಲ್ಲರೂ ಕೇಳಿದ್ರು ಹೇಳೋ ಹಾಗೆ ನೀವು ಕಲಿತ್ರಿಂದ್ರೆ ನಿಮಗೆ ಕನ್ನಡ ಪದಗಳಾಗಲಿ ಪಾಠಗಳಾಗಲಿ ಓದೋದಕ್ಕೆ ಸರಳವಾಗಿ ಬರುತ್ತೆ ಓಕೆ ಚಿಲ್ಡ್ರನ್ಸ್ ಥ್ಯಾಂಕ್ ಯು